ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಸೆಪ್ಟೆಂಬರ್ 10 ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಹೊಯ್ಸಳ ಕರ್ನಾಟಕ ಸಂಘದ ಆವರಣದಲ್ಲಿಂದು ಮಂದಗೆರೆ ಮಂಜುನಾಥ್ ಅಭಿಮಾನಿ ಬಳಗ ಮೈಸೂರು, ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘ ಹಾಗೂ ಹೊಯ್ಸಳ ಕರ್ನಾಟಕ ಸಂಘ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ ಹಾರ್ನಹಳ್ಳಿ ರವರಿಗೆ ಅಶೋಕಾಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ವಿಪ್ರ ನುಡಿ ಎಂಬ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಹಾಗೂ ಶ್ರೀ ಗಾಯತ್ರಿ ಮಾತೆಯ ಭಾವಚಿತ್ರಕ್ಕೆ ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾದ ಭಾನುಪ್ರಕಾಶ್ ಶರ್ಮಾ, ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ, ಶಾಸಕರಾದ ಎಸ್ ಎ ರಾಮದಾಸ್, ಮೂಡಾದ ಮಾಜಿ ಅಧ್ಯಕ್ಷರಾದ ಎಚ್ ವಿ ರಾಜೀವ್, ಬ್ರಾಹ್ಮಣ ಧರ್ಮ ಸಹಾಯ ಸಭಾದ ಹಿರಿಯ ಉಪಾಧ್ಯಕ್ಷರಾದ ಮಂದಗೆರೆ ಮಂಜುನಾಥ್, ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪಿ ವಿ ಭಾರದ್ವಾಜ್, ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮ್ಪ್ರಸಾದ್, ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ ವಾಜಪೇಯಿ, ಎಂ ಕೆ ವಿದ್ಯಾಶಂಕರ್, ಇಳೈ ಆಳ್ವಾರ್ ಸ್ವಾಮೀಜಿ, ವಿಪ್ರ ಮುಖಂಡ ರಂಗನಾಥ್, ಸುಚೀಂದ್ರ ಚಕ್ರಪಾಣಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ ಹಾರ್ನಹಳ್ಳಿ ರವರು ಮತ್ತು ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ರವರು ಮಾತನಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ವತಿಯಿಂದ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ವಿಶ್ವ ಸಮುದಾಯದವರ ಸಹಾಯ ಮಾಡೋದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೈಸೂರಿನ ಅನೇಕ ಮುಖಂಡರುಗಳು ಸೇರಿ ಇಲ್ಲಿಯೂ ಸಹ ಒಂದು ಸಮಾರಂಭವನ್ನು ಮಾಡಿ ನಮ್ಮನ್ನು ಸಂಘಟನೆ ಮಾಡಬೇಕು. ಕಾರಣಕ್ಕೋಸ್ಕರ ಡಿ ಪ್ರಕಾಶ್ ಅವರು, ಸತ್ಯನಾರಾಯಣ ಅವರು, ಮಂದಗೆರೆ ಮಂಜುನಾಥ್ ಅವರು ಎಲ್ಲರೂ ಸೇರಿ ಇವತ್ತು ಒಂದು ಸಮಾರಂಭವನ್ನು ಏರ್ಪಡಿಸಿದ್ದರು. ಈ ಭಾಗದಲ್ಲಿ ಇರತಕ್ಕಂಥ ವಿಪ್ರ ಸಮುದಾಯದವರನ್ನು ಇನ್ನೂ ಹೆಚ್ಚು ಸಂಘಟನೆ ಮಾಡಿ ಅವರ ಒಂದು ಅನುಕೂಲಕ್ಕೆ ಆರ್ಥಿಕವಾದಂಥ ಶಕ್ತಿ ತುಂಬುವ ರೀತಿ ಏನು ಕಾರ್ಯಕ್ರಮಗಳನ್ನು ಯೋಜನೆ ಆಗಬೇಕು, ಯಾವ ರೀತಿ ವಿಪ್ರ ಸಮುದಾಯದವ್ರನ್ನ ಸಂಘಟನೆ ಮಾಡಬೇಕು, ಈ ವಿಷಯದ ಬಗ್ಗೆ ಆಲೋಚನೆ ಮಾಡಿ ಮುಂದೆ ಇನ್ನೂ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಹಾಗೆ ಅದರ ಬಗ್ಗೆ ಆಲೋಚನೆ ಮಾಡಿ ಈ ಸಮಾರಂಭದಲ್ಲಿ ಎಲ್ಲರನ್ನೂ ಸೇರಿಸಿ ಇಲ್ಲಿಯ ಶಾಸಕರಾದಂಥ ರಾಮದಾಸ್ ಅವರು, ಪ್ರತಾಪ್ ಸಿಂಹ ಅವರು, ರಾಜೀವ್ ಅವರು ಇವರೆಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಇಬ್ಬರು ಸಂಘಟನೆಗೆ ಇದು ಹೆಚ್ಚು ಶಕ್ತಿ ತುಂಬದ ಹಾಗೆ ಆಗಿದೆ. ಆ ದೃಷ್ಟಿಯಲ್ಲಿ ಮುಂದೆ ಮಾಡಬೇಕಾದಂಥ ಕಾರ್ಯಯೋಜನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡಿ ನಿರ್ಧಾರವನ್ನು ನಾವು ಮಾಡ್ತೀವಿ. ಇಲ್ಲಿರ್ತಕ್ಕಂಥ ವಿಶ್ವ ಸಮುದಾಯದ ಇನ್ನೂ ಹೆಚ್ಚು ಸಂಘಟನಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ನಾವು ಜಿಲ್ಲಾ ಬ್ರಾಹ್ಮಣ ಮತ್ತು ಸಂಘದ ವತಿಯಿಂದ ಒಂದು ಅಶೋಕ ಅಭಿನಂದನೆ ಏನು ನಮ್ಮ ಅಶೋಕ್ ಹಾರ್ನಹಳ್ಳಿ ಅವರು ಹಿಂದೆ ಡಿಸೆಂಬರಲ್ಲಿ AKBMS ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷ ಅವರು ಅವ್ರಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾರೆ. ಯಾಕೆಂತಂದರೆ ಈಗಾಗಲೇ 9 ತಿಂಗಳಾಗಿದೆ, ನಮ್ಗೆ ಟೈಮ್ ಸಿಕ್ಕಿಲ್ಲ, ಎಲ್ಲ ಸಿಕ್ಕಿದೆ. ಆಮೇಲೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಗಮನಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಸಮುದಾಯದ ಒಗ್ಗಟ್ಟಿಗೆ, ಸಂಘಟನೆಗೆ ತುಂಬ ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೆ ನಾವು ಒಂದು ಬೆಳ್ಳಿ ಕಿರೀಟ ತೋರಿಸಿ ಅವ್ರಿಗೆ ಇನ್ನೂ ಹೆಚ್ಚು ಪ್ರೇರಣೆ ಆಗಿ ಹೆಚ್ಚು ಹೆಚ್ಚು ನಮ್ಮ ಸಮುದಾಯಕ್ಕೆ ಒಂದು ಕೆಲಸ ಮಾಡಲಿ ಅನ್ನೋ ಸ್ವಾರ್ಥ ನಮ್ಮಲ್ಲೂ ಇದೆ. ನಮ್ಮ ಸಂಘಟನೆಗೆ ನಮ್ಮ ಸಮುದಾಯಕ್ಕೆ ಹೆಚ್ಚು ಕೆಲಸ ಮಾಡಲಿ ಅಂತ ಸ್ವಾರ್ಥ ನಮ್ಮಲ್ಲೂ ಇದೆ. ಹಾಗಾಗಿ ಅವ್ರಿಗೆ ಅಭಿನಂದಿಸುತ್ತೀನಿ. ಅವರು ಅನೇಕ ಕಾರ್ಯಕ್ರಮ ರೂಪರೇಷೆಗಳನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಭಿನಂದಿಸುತ್ತೇನೆ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.